ಈ ರಂಪಾಟ ಎಲ್ಲ ಬೇಡ ಅಂತಾನೆ ನಾನು ಹೊರಟ್ಬಿಡೋಣ ಅಂತ ಹೇಳಿದ್ದು. ನಾವು ನಾವು ಹೊರಗಿನವ್ರ ಮುಂದೆ ಕಿತ್ತಾಡೋದ? ಅಪ್ಪಂಗ್ ಮರ್ಯಾದೆನಾ? ಮರ್ಯಾದೆ ಉಳಿಸ್ಕೋಬೇಕು ಅನ್ನೋ ಯೋಚನೆ ಮಾವನ್ಗೂ ಇರ್ಬೇಕಮ್ಮ. ಅದ್ ಬರೀ ನಮಗ್ ಮಾತ್ರ ಇದ್ರೆ ಅವ್ರು ಚೆನ್ನಾಗೇ ಇರ್ತಾರೆ, ನಾವೇ ಬೀದಿಗೆ ಬರ್ತೀವಿ. ಮಾವ ಅವತ್ತೆಷ್ಟು ಒಳ್ಳೆ ಒಂಥರ ಮಾತಾಡ್ದ, ಇವತ್ ನೋಡ್ ಹೇಗ್ ಮಾತಾಡ್ತಿದ್ದಾನೆ, ನಂಬಕ್ಕೆ ಆಗ್ತಿಲ್ಲ. ಅವ್ರು ಲೆಕ್ಕ ಹಾಕಿದ್ರಲ್ಲ ಅಕ್ಕ, ನಾವು ಹಾಗೆ ಲೆಕ್ಕ ಹಾಕೋಣ. ಇಷ್ಟು ವರ್ಷ ತಾತ ನೋಡ್ಕೊಂಡ್ವಲ್ಲ, ಊಟ ಮಾಡಿಸಿದ್ವಲ್ಲ, ಸ್ನಾನ ಮಾಡಿಸಿದ್ವಲ್ಲ, ಇದಕ್ಕೆಲ್ಲ ಅದೆಷ್ಟು ಬೆಲೆ ಕಟ್ತಾರೆ ಅಂತ ಕೇಳೋಣ. ಅಯ್ಯೋ ದೇವ್ರೇ, ಎಂತ ಆಸ್ತಿ ಬಂತಪ್ಪ ನಮ್ಗೆ. ಮನೇಲಿದ್ದಕ್ಕೆ ನನ್ನ ತಮ್ಮ ನನ್ನ ಬಾಡಿಗೆ ಕೊಡು ಅಂತ ಕೇಳ್ತಾನೆ, ನಮ್ಮಪ್ಪನ ನೋಡ್ಕೊಂಡಿದ್ದಕ್ಕೆ ನನ್ನ ಮಗಳು ಕೂಲಿ ಕೇಳ್ತಾಳೆ. ಸಾಕಪ್ಪ ಸಾಕು, ಜೀವನದಲ್ಲಿ ಎಲ್ಲ ನೋಡ್ಬಿಟ್ಟೆ, ಸಾಕು. ಅಮ್ಮ ಮುಂಚೆನೆ ನೊಂದಿದ್ದಾಳೆ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ. ಅಮ್ಮ ಅಮ್ಮ ಆಗ್ಬಾರ್ದಮ್ಮ, ಅವಳಿನ್ನು ಚಿಕ್ಕವಳು, ಅವಳಿಗಿದೆಲ್ಲ ಗೊತ್ತಾಗಲ್ಲ. ಒಂದಂತೂ ಸತ್ಯ ಅಮ್ಮ, ನಮಗ್ ಕೆಟ್ಟ ಕಾಲ ಶುರುವಾಗಿದೆ. ಏನೇನ್ ಬರುತ್ತೋ ಗೊತ್ತಿಲ್ಲ, ಏನೇ ಬಂದ್ರು ನಾವು ಧೈರ್ಯವಾಗಿರ್ಬೇಕು. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳಬಾರ್ದು ಅನ್ಕೊಂಡಿದ್ದೆ. ಪದ್ಮಕ್ಕಾನೆ ನನ್ನ ಮರ್ಯಾದೆನ ಹರಾಜಿಗಿಟ್ಟಿರುವಾಗ ನಾನು ಯಾಕೆ ಸ್ವಾಮಿ ಸುಮ್ಮನಿರ್ಲಿ? ನಾನು ನೋಡಿದ ಹಾಗೆ ಅಮ್ಮನ ಹತ್ರ ನಾಲ್ಕೆಳೆ ಚಿನ್ನದ ಸರ, ಆರು ಬಳೆ, ಹಳೇ ಕಾಲದ್ದು ಒಂದು ಬೆಳ್ಳಿ ಡಾಬು, ಕಿವಿ ಓಲೆ, ಇನ್ನೂ ಏನೇನೋ ಇತ್ತು. ಈ ಉಳಿದಿರೋದು ಒಂದು ಜೊತೆ ಬಳೆ, ಒಂದು ಕರಿಮಣಿ ಸರ. ಉಳಿದಿದ್ದನ್ನ ಮಾರ್ಕೊಂಡಿದ್ದಾರೆ, ದುಡ್ಡು ಏನು ಮಾಡಿದ್ರು ಅಂತ ಕೇಳಿ. ಗಂಡನ ಹತ್ರನೂ ಜಗಳ ಮಾಡ್ಕೊಂಡಿದ್ರು, ಅದ್ ಯಾರಿಗೆ ಕೊಟ್ಟಿದ್ದಾರೋ. ಏನಾದ್ರೂ ಮಾಡ್ಕೊಳ್ಳಿ, ಕಳೆದಿರೋ ಒಡವೆ ವಾಪಸ್ ಬರಬೇಕು, ಇಲ್ಲ ಅದ್ರ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇರ್ಬೇಕು ಅಷ್ಟೇ. ಶ್ರೀನಿವಾಸ, ನಾನು ಒಡವೆ ಮಾಡ್ತೀನೇನು? ಸುಳ್ಳು ಕಳ್ತನ ಮಾಡಿ ಬದುಕ್ಬೇಕಾ ನಾನು? ಹಾಗಾದ್ರೆ ಯಾರು ಕೊಟ್ಟೆ ಅಂತ ಹೇಳಕ್ಕ? ಒಂಟಿ ಹೆಂಗ್ಸು ಏನೇನ್ ಮಾಡ್ತಾರೋ ಯಾರಿಗ್ ಗೊತ್ತು? ಅದೆಲ್ಲ ನೀವ್ಯಾಕೆ ಕೇಳ್ತೀರಾ? ಲೆಕ್ಕ ನೋಡಿ ಸಾಕು. ನಿನ್ನ ಹೆಂಡತಿ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ, ಅವಳನ್ನ ಮುಟ್ಟೋಕ್ಕೂ ನನಗಿಷ್ಟ ಆಗಲ್ಲ. ಅದಕ್ಕೆ ನಾನು ನಿನ್ಗೆ ಹೊಡೆದಿದ್ದು. ನಿನ್ನಿಂದ ಒಂದು ಪೈಸಾನ ಬೇಡ ನನಗೆ. ನಿನ್ನಂತ ನಾನೇನಾದ್ರೂ ದುಡ್ಡಿಸ್ಕೊಂಡ್ರೆ ನಾನು ಬದುಕಿರುವಾಗಲೇ ನನಗೆ ತಿದ್ದೆ ಮಾಡ್ಬಿಡು. ಸಾವಿತ್ರಿ, ಪ್ಯಾಕ್ ಮಾಡ್ಕೊ, ದೇವ್ರು ತೋರಿಸಿದ ಜಾಗ ಕೊಡೋಣ. ನೀನ್ ಲೆಕ್ಕ ಹಾಕಿದ 600,000 ರೂಪಾಯಿ ಹಣನ ಸಾಯೋದೊಳಗೆ ಪಟ್ಟಿ ಸಮೇತ ತೀರಿಸ್ತೀನೋ ಶ್ರೀನಿವಾಸ? ಲೆಕ್ಕ ಬರ್ದಿಟ್ಕೊ ಸಾವಿತ್ರಿ. ಊರ್ನಾಗೆ ನಾನು ಜೋಪಾಟಿ ಜಿಪ್ಪಾಟಿ ಉಳಿಸ್ಕೊಂಡಿನಿ, ಮರವಾದಿ ಉಳಿಸ್ಕೊಂಡಿನಿ, ನೀನ್ ಬಂದ್ ಎಲ್ಲ ಹಾಳು ಮಾಡ್ತೀಯ. ಊರ್ ಹೊರತಲ್ಲ ಯಾಕಮ್ಮಿ ಸುಳ್ಳು ಹೇಳಿಯ ನೀನು? ಇಬ್ರು ಒಂದ್ ಸ್ವಲ್ಪ ಬಾಯಿ ಮುಚ್ಚಿ ನಿಂತಂತೀರಾ? ಆಗಾಕಿಲ್ಲ ಕಣ್ಣ ಮಗ, ಇನ್ನ ನನ್ ಕೈಲಿ ಇವಳ ಜೊತೆ ಬಾಳೆ ಮಾಡಕ್ ಆಗಾಕಿಲ್ಲ ಕಣ್ಣ. ಇವತ್ ಎರಡರಾಗೆ ಒಂದ್ ಡಿಸೈಡ್ ಆಗ್ಬಿಡ್ಬೇಕು ಅಂತ ಇವಳು ಬಂದ. ನಾನು ಅಂತದೇನಾಯ್ತಲ್ಲ, ಈಗ ನನ್ ಇಮೇಜ್ ಹಾಳು ಮಾಡ್ಬಿಟ್ಟವಳ್ಕಲ್ಲ ಕೋತಿ ಇವಳು. ನಾನೇನ್ ಮಾಡ್ದೆ ಇವಾಗ? ಏನವ? ನಾನ್ ಏನ್ ಮಾಡ್ಲಿಲ್ಲ ಕಣ್ಲ. ಅದು ಈ ಹೌಸ್ ನಮ್ದು ಓನು, ಕಾರು ನಮ್ದು ಓನು, ವಿಲೇಜ್ ನಲ್ಲಿ ಪ್ರಾಪರ್ಟಿ ಐತೆ, ಕೋಟ್ ಕೋಟ್ ಗಟ್ಲೆ ದುಡ್ಡೈತೆ ಅಂತ. ಯಾಕ್ಲ ಹಿಂಗ್ ಹೇಳ್ಬೇಕು? ಅದಕ್ಕೇನಾಯ್ತಲ್ಲ, ಈಗ ಸಾಲ ಗಿಟ್ಟ ಇಲ್ಲ ಕಣ್ಲ. ಲೋನ್ 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 ಊರ್ನಾಗ ಈ ಪಾಟಿ ಶ್ರೀಮಂತ, ನಿನ್ಗೆ ಯಾಕೆ ಸಾಲ ಅಂತ ಮಕ್ಕಳು ಎತ್ತ ಕಣ್ಲ.
ಯಾವಾಗಲೂ ಪೂರೇ ಆಗಿರ್ಬೇಕಂತ ಈ ಗಂಡದ ಹುಲಿಗೆ. ಯು ಯು ಹೌಸ್ ಬ್ರೋಕರ್ ಮಗ, ಏನಾಯ್ತು ಗೊತ್ತಿಲ್ಲ, ಬೀದಿ ಕಸ ಗುಡಿಸೋ ನಂಜಮ್ಮ ಬಂದ್ಬಿಟ್ಟು ಯುವರ್ ಹಸ್ಬೆಂಡ್ ಲೋನ್ 25 rupees ಗಿವ್ ಅಂತ ವಾಪಸ್ ಕೇಳಿದ್ಲು ಕಣ್ಣ. ನೋಡಮ್ಮೆ, ಅದು ನಂದು ಒಳ್ಳೆ ವ್ಯವಹಾರ, ನೀನೇನ್ ಮಧ್ಯ ನಿನ್ಗಿನ್ ಸಣ್ಣಾಜಿ ಆ ನಂಜಮ್ಮನ ಅವಳೆ. ಯು ಬಿಸ್ನೆಸ್ ನಂಜಮ್ಮ. ಯಾವಾಗ ನೋಡಿದ್ರೆ ಕಚ್ಚಾಕೊಂಡು ಸಾಯ್ತಿರ್ತಾರಲ್ಲ, ನೀನ್ ಕುಡಿಯೋದ್ ಬಿಡಕ್ಕಿಲ್ಲ, ಇವ್ರು ಸುಳ್ಳು ಹೇಳೋದ್ ಬಿಡಕ್ಕಿಲ್ಲ, ಹೆಂಗಾರ ಮಾಡ್ಕೊಂಡು ಸಾಯ್ರಿ. ಆಯ್ತು ಕಣ್ಣ ಮಗ, ಇನ್ಮ್ಯಾಗ ಕುಡಿಯಕ್ಕೂ ಇಲ್ಲ, ಸಾಲನೂ ಮಾಡಕ್ಕಿಲ್ಲ. ಆದ್ರೆ ಒಂದ್ ಕಂಡೀಷನ್. ಏನದು? ನೀನು ಲಗ್ನ ಆಗ್ಬೇಕು. ಮದ್ವೆ ಆಗ ಹುಡುಗಿ ಎಲ್ಲದಲ್ಲಪ್ಪಯ್ಯ. ನಿನ್ ಮನಸ್ಸಾಗ ಅವಳೆ ಕಣ್ಣ, ನಿನ್ ಕಣ್ಣ ಕಾಣಿಸ್ತಾವಳೆ ಕಣ್ಣ ಪೋರಿ. ಲೇ ಸತ್ಯ, ಏನ್ಲ ಏನಾರ ಪ್ಯಾರ್ ಗೀರ್ ಮಾಡ್ತಿದ್ಯಲ್ಲ. ವಾಗಪ್ಪಯ್ಯ, ನನ್ ಮಗಕ್ ಅದ್ಯಾರ ಕೇಳು. ಮತ್ ಯಾಕ್ಲ ಅವತ್ ನಿಮ್ಮವ್ವ ನಿನಗೆ ಫೋಟೋ ತೋರಿಸಾಗ ಫೋಟೋದಾಗಿರೋ ಮಕಾನ ನೋಡ್ಲಿಲ್ಲ? ಅಪ್ಪಯ್ಯ, ಆ ಹುಡುಗಿ ನಂಗೆ ಇಷ್ಟ ಇಲ್ಲ ಕಣಪ್ಪಯ್ಯ. ಮಗ, ಕೆಲವು ಕಿತ ತಮಾಷೆಗಳ ಮಾತು ನಿಜ ಆಗೋಯ್ತೇನೆ ನಂಗೆ ಗೊತ್ತಿರಲಿಲ್ಲ ಕಣ್ಣ. ನೋಡ್ಲ, ನಿನ್ನ ಚಿನ್ನ ಹೇಳಿದ್ದೆ, ನಾನು ನಿಮ್ಮಪ್ಪ. ನಿಮ್ಮವ್ವ ಹೇಳಿದ ಹುಡುಗಿನ ಲಗ್ನ ಆಗ್ಬೇಡ, ನಿನ್ ಗುರುತಿ ಮಾಡ್ತಾ ಇದೆಯಲ್ಲ ಅದೇ ಹುಡುಗಿನೇ ಲಗ್ನ ಆಗ್ಲ. ತಥಾಸ್ತು. ನಾನು ವಿರೋಧಿ ಮಾಡ್ತಿರೋ ವಿಷಯ ಅಪ್ಪನಿಗೆ ಗೊತ್ತಾಗ್ಬಿಡ್ತಾ? ವಿರುತಿ ಮುಕ್ತಲ್ ಕಾಣ್ತದ. ಹೇಳಿ ಸರ್, ಇವತ್ತೇ ಬರ್ತಿದ್ದೀರಾ? ಸರಿ, ನಾನೇ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಪಿಕಪ್ ಮಾಡ್ತೀನಿ. ಓಕೆ ಸರ್. ನೋಡಿ ಅದಕ್ಕೆ, ನಾನೇ ನಿಮ್ಮನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ. ನಾಳೆ ದಿನ ಜನ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ನೀವು ಬೇಕಿದ್ರೆ ಇಲ್ಲೇ ಇರಿ, ಆದರೆ ಸಾವಿತ್ರಿ ಇರೋದು ಬೇಡ. ಅವಳ ಮೇಲೆ ನನಗೇನು ದ್ವೇಷ ಇಲ್ಲ, ಆದರೆ ಅವಳ ಕಾಲ್ಗುಣ ಚೆನ್ನಾಗಿಲ್ಲ. ನಿಮಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಿಲ್ಲ. ಅದಕ್ಕೋಸ್ಕರ 15 ವರ್ಷದಿಂದ ತಾತನ ಅಕ್ಕನೇ ನೋಡ್ಕೋತಿದ್ದು. ನೀವು ಬಂದಿದ್ದ ದಿನನೇ ತಾತ ಸತ್ರು. ನಿಮ್ಮ ಕಾಲ್ಗುಣದಿಂದನೇ ತಾತ ಸತ್ರು ಅಂತ ಯಾಕೆ ಹೇಳಬಾರ್ದು? ವಿನೀತ, ಅವಳ ಹತ್ರ ಏನ್ ಮಾತು? ಕಾಲ ಕೆಟ್ಟಿದೆ ಅಂತ ಹತ್ತಿರದವ್ರನ್ನ ದೂರ ತಳ್ಬಾರ್ದು. ನಾಳೆ ದಿನ ಯಾರಾದ್ರೂ ನಿನ್ ಗಂಡನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂತಾರೆ, ಅವನ್ನ ಆಚೆ ಹಾಕ್ಬಿಡ್ತೀಯ? ಶಕುನಕ್ಕಿಂತ ಸಂಬಂಧ ಮುಖ್ಯ, ತಿಳ್ಕೊ. ಮಾಡ್ಕೊಂಡೆ ಬಾಯಿ ಮುಚ್ಕೊಂಡಿದೆ ಅಂತ ಕೇಳಿದೆ, ನನ್ನ ಮಾತು ಬೇಕಿತ್ತ ನಿನಗೆ ಮರ್ಯಾದೆ? ಮರ್ಯಾದೆ ಅನ್ನೋದಿದ್ರೆ ನಿನ್ ಗಂಡ 4 ಜನ ಹೆಣ್ಮಕ್ಕಳನ್ನ ಉಟ್ಟು ಬಟ್ಟೆಯಲ್ಲಿ ಆಚೆ ಹಾಕ್ತಿರ್ಲಿಲ್ಲ. ನಿನ್ ಗಂಡಂಗೆ ಹೇಳು, 6 ಲಕ್ಷ ಹಣ ನನ್ನ ಕಡೆಯಿಂದ ಬಾಕಿ ಇದೆ, ಅದನ್ನ ಸಾಯೋಕ್ ಮುಂಚೆ ಬಡ್ಡಿ ಸಮೇತ ತೀರಿಸ್ತೀನಿ ಅಂತ. ಅಷ್ಟೇ ಅಲ್ಲ, ನನ್ನ ಮಗಳನ್ನ ಅಪಶಕನ ಅಪಶಕನ ಅಂತ ಅಣಕ ಮಾಡ್ತಿರಲ್ಲ, ಇದೇ ನನ್ನ ಮಗಳ ಮುಂದೆ ಒಂದಿನ ನೀವು ಕೈ ಚಾಚ್ಕೊಂಡು ನಿಂತ್ಕೋತೀರಾ? ನನ್ನ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ಹುಡುಕಿ ಶ್ರೀಮಂತರಿಗೆ ಮದುವೆ ಮಾಡ್ತೀನಿ, ಕರೀತೀನಿ, ಬಂದು ಊಟ ಮಾಡ್ಕೊಂಡು ಹೋಗಿ ಇಬ್ರು ತೋರಿಸ್ತೀನಿ ನನ್ನ ಮಗಳು ಸಾವಿತ್ರಿ ಶಕುನ ಎಂಥದ್ದು ಅಂತ. ಸ್ವಾಮಿ ಪುರೋಹಿತ್ರೆ, ಅರ್ಧ ತಾಸಿಂದ ನೋಡ್ತಾ ಇವ್ನಿ,
ಒಂದ್ ಕಿತ ಪಂಚಾಂಗ ನೋಡ್ತೀರಾ, ಒಂದ್ ಕಿತ ನಮ್ಮ ಮುಖ ನೋಡ್ತೀರಾ? ಜಾತಕ ನಿಮ್ದು ನಿಮ್ ಯಜಮಾನ್ರದ್ ನೋಡ್ಬೇಕು, ಇಲ್ಲ ನಿಮ್ಮ ಮಗ ಸೊಸದ್ ನೋಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪ ಪುರೋಹಿತಪ್ಪ, ನಿಮ್ಗೆ 25 ವರ್ಷ ಹಿಂದೆ ನಮ್ಮಿಬ್ರು ಜಾತಕ ಯಾರೋ ಜೋಡಿಸ್ಕೊಟ್ರು ನೋಡಿ, ಇಲ್ಲಿ ಗಂಟ ಅನುಭವಿಸ್ತಾವನಿ. ನಿಮ್ ಕೈ ಮುಗಿತೀನಿ ಕಣಪ್ಪ, ಇನ್ ಯಾರಿಗೂ ಇಂಥ ಕ್ಯಾಮೆಮ ಮಾಡಕ್ ಹೋಗ್ಬೇಡಿ. ಅರೆ ನೀವ್ ಯಾಕೆ ಮುಖ ಆ ಕಡೆ ತಿರ್ಸ್ಕೊಂಡು ಕೂತ್ಬಿಟ್ರಿ? ನಮ್ಮಿಬ್ರು ವಾಸ್ತವ ಗೈತೆ ಕಣ್ಬಿದೆ, ನಾವಿಬ್ರು ಒಬ್ರಿಗೊಬ್ರು ಮಕ ನೋಡಂಗಿಲ್ಲ, ಒಪ್ಪಿ ತಪ್ಪಿ ನೋಡ್ದಿ ಅನ್ಕೊಳ್ಳಿ ಶುರುವಾಗೈತಿದೆ ಜಗಳ. ಯಾಕೆ ಹೇಳಿದೆ ನಿಮ್ ಪಂಚಾಂಗಲ ಪಂಚನ ಕಿತ್ಕೊಂಡಂಟೈತಿದೆ. ಭಟ್ರಪ್ಪ, ಇದು ಹುಡುಗನ್ ಜಾತಕ, ಇದು ನಮ್ಮ ಹುಡುಗಿ ಜಾತಕ. ಒಂದ್ಸದ ನೋಡಿ ಹುಡುಗಿ, ಅಪ್ಪ ಭಾರಿ ದೊಡ್ಕೊಳೋ, ಎರಡು ಚಪ್ಪಲಿ ಫ್ಯಾಕ್ಟ್ರಿ ಮಡಗವ್ನೆ, ನಾಲ್ಕು ಟೈರಿ ಫ್ಯಾಕ್ಟ್ರಿ ಮಡಗವ್ನೆ, ಎಷ್ಟು ಕೇಳಿದ್ರು ಸವಿಲಿಕ್ಕಿಲ್ಲ ಆಸ್ತಿ. ಹೆಂಗಾದ್ರೂ ಮ್ಯಾಚ್ ಮಾಡ್ರಪ್ಪ ಅಂದ್ರ ಭಟ್ರಪ್ಪ. ಪೂಜಾರಪ್ಪ, ಚಪ್ಪಲಿಗೂ ಟೈರ್ಗೂ ಮ್ಯಾಚ್ ಮಾಡ್ಬೇಡಿ, ಜಾತಕಕ್ಕೂ ಜಾತಕಕ್ಕೂ ಪ್ಯಾಚ್ ಮಾಡ್ಬಿಡಿ. ಇದು ಒಂದಕ್ಕೊಂದು ಆಗ್ಬರಲ್ಲ. ಈ ಹುಡುಗಿ ಸೊಸೆಯಾಗಿ ಮನೆಗೆ ಬಂದ್ರೆ ಗಂಡ ತುಂಬಾ ಚೆನ್ನಾಗಿರ್ತಾನೆ, ಆದ್ರೆ ಅತ್ತೆನ ತಿನ್ಕೊಂಡ್ ಬಿಡ್ತಾಳೆ. ಯಾಕಯ್ಯ ನನ್ ಪ್ರಾಣ ತಿನ್ನೋಕೆ ಕಿಸೆ ತಿರ್ತೀಯ? ಮಗನ್ ಮದುವೆ ಬಗ್ಗೆ ಒಂಚೂರಾದ್ರೂ ಯೋಚನೆ ಆಯ್ತಾ? ಐತೆ ಉದಯ, ಈ ಜಾತಕ ಹೆಂಗೈತೆ ಹೊಸಿ ನೋಡಿ. ಯಾವ್ದಯ್ಯ ಜಾತಕ, ಎಲ್ಲಿ ಸಿಕ್ತು? ಓ ಬಾರಲ್ಲಿ ಅವನಾದ್ರೂ ಕೊಟ್ನಾ? ಕಾಂಜಿ ಪಿಂಜಿ ಜಾತಕ ಆಗಲ್ಲ, ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿನೇ ಬೇಕು. ಹಾ ಓ ಆ, ಏನಾಯ್ತು ಈ ಹುಡುಗಿನ ಮಾಡ್ಕೊಂಡ್ರೆ ಮಾವನೇ ಹೊಂಟೋಯ್ತಾನ? ಇಲ್ಲ, ಇದು ಅಮೂಲ್ಯವಾದ ಜಾತಕ. ಈ ಹುಡುಗಿ ಏನಾದರೂ ನಿಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ನಿಮ್ಮನೆ ಭಾಗ್ಯೋದಯವಾಗತ್ತೆ. ಗಂಡ ಅತ್ತೆ ಮಾವ ಎಲ್ಲರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾಳೆ, ನಿಮ್ಮನೆಗೆ ಅದೃಷ್ಟ ಲಕ್ಷ್ಮಿ ಒಲ್ದು ಬರ್ತಾಳೆ. ಯೋ ಅದೃಷ್ಟ ಲಕ್ಷ್ಮಿ ಹಂಗಿರ್ಲಿ, ಧನಲಕ್ಷ್ಮಿ ಬರ್ತಾಳ ಅದು ನೋಡು. ಧನಲಕ್ಷ್ಮಿ ಕಾಲ್ ಮುರ್ಕೊಂಡು ನಿಮ್ಮನೆಲ್ಲೇ ಬಿದ್ದಿರ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ಬಾಯ್ಗೆ ಸಕ್ಕರೆ ಹಾಕ, ಎಂತ ಮಾತು ಹೇಳಿದ್ರಿ? ಯಾರಿದ್ರಿ ಆ ಜಾತಕ, ಯಾರು ಕೊಟ್ರು? ಬುದೆ ಆ ಜಾತಕ ತಗೋಸಿ ಕೊಡಿ. ಯಾರಿದ್ರಿ ಜಾತಕ, ಯಾರು ಕೊಟ್ರು ನಿಮ್ಗೆ? ಯಾರು ಗೊತ್ತು ಮತ್ತೆ ಆ ಹುಡುಗಿ ಯಾರು ಅಂತ ಗೊತ್ತಿಲ್ವಾ? ಕೊಟ್ಟ ಅಂತ ಕೇಳ್ತೀನಿ. ಯಾರು ಅಂತ ಗೊತ್ತಿಲ್ಲ, ಹೇಗ್ರಿ ಹುಡುಕ್ತೀರಾ? ಜಾತಕ ಆಯ್ತಲ್ಲ, ಹುಡುಗಿ ನೋಡುತ್ತೀನಿ. ಜಾತಕ ತುಂಬಾ ಚೆನ್ನಾಗಿದೆ. ದೀಪ್ತಿ ದೀಪ್ತಿ ದೀಪ್ತಿ, ನಾನು ಸಂಜೆ ಬರೋದು ಲೇಟ್ ಆಗುತ್ತೆ, ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಲೇಟಾಗಿ ಹೋಗ್ತೀನಿ ಅಂದಿದ್ರಲ್ಲ ಪ್ರೀತಮ್. ಹೇಳಿದ್ದೆ ಮೀಟಿಂಗ್ ಇದೆಯಂತೆ, ಪ್ಲಾನ್ ಚೇಂಜ್ ಆಗಿದೆ. ಹಲೋ ಸರ್. ಯಾ ಸರ್, ಆನ್ ದ ವೇ ಸರ್, ಇನ್ ಹಾಫ್ ಅನ್ ಅವರ್ ಸರ್. ಯಾ ಸರ್. ದೀಪ್ತಿ, ನಿಮ್ ತಾಯಿ ಬಂದ್ರೆ ನೋಡು. ನಾನು ನಿಮ್ ಹತ್ರನೇ ಮಾತಾಡ್ಬೇಕು. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನಂಗೆ ಟೈಮ್ ಇಲ್ಲ. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ನಾನು ನಿಮ್ಗಿಂತ ಹತ್ತರಷ್ಟು ಬ್ಯುಸಿ ಆಗಿದ್ದೀನಿ, ಆದ್ರೂ ಬಿಡು ಮಾಡ್ಕೊಂಡು ಬಂದಿದ್ದೀನಿ. ನನ್ಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ನಮ್ಗೋಸ್ಕರ ಯಾರು ಏನು ಮಾಡೋದ್ ಬೇಕಾಗಿಲ್ಲ. ಪ್ಲೀಸ್ ನಮ್ ಬದುಕು ನಾವು ಬದುಕೋಗ್ಬಿಡಿ. ನಿಮ್ ಬದುಕಲ್ಲಿ ನನ್ಗೆ ಯಾವ ಆಸಕ್ತಿನೂ ಇಲ್ಲ, ಆದ್ರೆ ನನ್ ಮಗಳು ಬಂದು ನಿಮ್ಮನೆಲ್ಲ ಸಿಕ್ಕಾಕೊಂಡಿದ್ದಾಳಲ್ಲ, ಅವಳು ನೋಡೋದಕ್ಕೋಸ್ಕರನಾದ್ರೂ ನಾನು ಬರ್ಲೇಬೇಕಾಗಿದೆ. ಮಗಳು ಅದು ಮದುವೆಗೆ ಮುಂಚೆ, ಈಗ ಅವಳು ನನ್ನ ಹೆಂಡತಿ. ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡಿ, ನೇರವಾಗಿ ಮನೆಗೆ ಬರಬೇಡಿ ಅಂತ ಹೇಳ್ಬಿಡಿ. ಮಮ್ಮಿ ನೋಡ್ದ್ಯಾ ಮಗಳೇ, ತುಂಬಾ ಥ್ಯಾಂಕ್ಸ್, ನಿನ್ ಮಮ್ಮಿಗೆ ಆಗ್ತಿರೋ ಅವಮಾನ ಸಾಕ? ಪ್ರೀತಮ್, ಮಮ್ಮಿ ಹತ್ರ ಯಾಕೆ ಹೀಗ್ ಮಾತಾಡ್ತೀರಾ? ತಾಯಿ ಹತ್ರ ಮಾತಾಡೋಕೆ ನನಗೆ ಇಷ್ಟ ಇಲ್ಲ, ನನ್ನ ಹತ್ರ ಮಾತಾಡ್ಬೇಕು ಅಂತ ಬಂದಿರೋದು ಅವ್ರೆ. ನನಗೆ ಆಫೀಸ್ ಟೈಮ್ ಆಗ್ತೀನಿ, ನಾನು ನೋಡ್ತೀನಿ, ಬಾಯ್. ಬೀಗ್ರು ಬರ್ಬೇಕು, ಕ್ಷಮಿಸ್ಬಿಡಿ. ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರು ಬಲವಂತವಾಗಿ ನಾನಿಲ್ಲಿ ಬರ್ತಾನೆ ಇರ್ತೀನಿ. ಅದಕ್ಕೆ ಕಾರಣ ಇದೆ, ನಾವು ಆಡಿರೋ ಮಾತುಗಳು, ಒಪ್ಕೊಂಡಿರೋ ಜವಾಬ್ದಾರಿಗಳನ್ನ ನಾವು ಮರಿಬಾರ್ದು. ದೀಪ್ತಿನ ಮದ್ವೆ ಮಾಡ್ಕೊಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ,
ಲವ್ ಮಾಡ್ಕೊಂಡ್ರು ಹಠ ಮಾಡಿದ್ರು ಕಂಡೀಷನ್ ಹಾಕಿ ಮದುವೆ ಮಾಡಿಕೊಟ್ಟೆ. ಕಂಡೀಷನ್ ಪ್ರಕಾರ 6 ತಿಂಗಳಲ್ಲಿ ಹೊಸ ಮನೆ ಆಗ್ಬೇಕಾಗಿತ್ತು, ಫ್ಲಾಟ್ ಪರ್ಚೇಸ್ ಆಗ್ಬೇಕಿತ್ತು. ಆದ್ರೆ ಈಗ 8 ತಿಂಗಳಾಯ್ತು. ಈಗ ಮಾಡ್ತಾ ಇದೀವಲ್ಲ ಹಾಗಂತ ಹೇಳ್ತಿದ್ರ, ಆದ್ರೆ ಇನ್ನೂ ಮಾಡಿಲ್ವಲ್ಲ. ಹಾಗಾಗಲ್ಲ ಅನ್ನೋರು ನಮ್ ಕೈನಲ್ಲಿ ಆಗಲ್ಲ, ಶಕ್ತಿ ಇಲ್ಲ ಅಂತ ಒಪ್ಕೊಂಡ್ಬಿಡ್ಬೇಕಪ್ಪ. ಜಾಸ್ತಿ ಮಾತಾಡ್ಬೇಡಿ ನೀವು. ನೀನ್ ಸುಮ್ನೆ ಇರು, ಇನ್ನು 2 ದಿವಸ ಟೈಮ್ ಕೊಡಿ. ನಾಡದ್ದೇ ಬ್ಯಾಂಕಿಂದ ಹಣ ನನ್ನ ಕೈಗೆ ಬರುತ್ತೆ, ನಾಡದ್ದೇ ಫ್ಲಾಟ್ ಬುಕ್ ಮಾಡ್ಬೋದು. ಸುಮ್ನೆ ಯಾಕೆ ಮನಸ್ತಾಪ? ಓಕೆ ನೋಡ್ತೀಯಮ್ಮ ದೀಪ್ತಿ, ನಿನ್ನ ಎದುರಿಗೆ ಮಾತಾಗಿದೆ, ನಿಮ್ ಮಾವನೇ ಒಪ್ಕೊಂಡಿದ್ದಾರೆ. ಇನ್ 2 ದಿನ ಅಂತೆ ಫ್ಲಾಟು ಬುಕ್ ಮಾಡ್ತಾರೆ. ಆಗ್ಲಿಲ್ಲ ಅಂದ್ರೆ ನಮ್ ಕೈನಲ್ಲಿ ಆಗಲ್ಲ ಅಂತ ಒಪ್ಕೊಂಡ್ಬಿಡ್ಬೇಕು. ನಾನೇ ನನ್ನ ಮಗಳಿಗೆ ಫ್ಲಾಟ್ ಅನ್ನ ಗಿಫ್ಟ್ ಮಾಡ್ಬಿಡ್ತೀನಿ. ಇಲ್ಲ, ನನಗ್ ಭಾರಿ ಸ್ವಾಭಿಮಾನ ಇದೆ, ನನ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ ಅನ್ನೋದಾದ್ರೆ ಇನ್ 2 ದಿವಸದಲ್ಲಿ ಕೆಲಸ ಆಗ್ಲೇಬೇಕು. ನನ್ ಮಾತು ಎಲ್ರಿಗೂ ಕೇಳಿಸಿದೆ ಅನ್ಕೋತೀನಿ, ಇಲ್ಲದೆ ಇದ್ರೆ ನನ್ ಮಗಳು ನಾನ್ ಹೇಳ್ದಾಗೆ ಕೇಳ್ತಾಳೆ. ಏನಂತೀರಾ ಬೀಗ್ರೆ? ಕ್ಷಮಿಸಿ, ನಿಮ್ಮ ಕೈಗೆ ಒಂದಿಷ್ಟು ಪಾಲು ಕೊಡ್ಸೋಣ ಅನ್ಕೊಂಡಿದ್ದೆ, ಎಲ್ಲ ಎಡವಟ್ಟಾಗಿ ಹೋಯ್ತು. ಈಗ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಬಹುಶಃ ಬೆಂಗಳೂರಿಗೆ ಹೋಗ್ತೀವಿ, ಅಲ್ಲೇ ಬದುಕ್ತೀವಿ. ಪದ್ಮಮ್ಮ, ನನ್ನ ಹತ್ರನೂ ಹೆಚ್ಚಿಲ್ಲ, ಈ 2000 ಇದೆ ಇಟ್ಕೊಳ್ಳಿ, ಸದ್ಯದ ಖರ್ಚಿಗಾದ್ರೂ ಆಗುತ್ತೆ. ಈ ಲಕ್ಷಾಂತರ ರೂಪಾಯಿ ಆಸ್ತಿನೇ ನಂದಲ್ಲ ಅಂತ ಬಿಟ್ಟು ಹೊರಟಿದ್ದೀನಿ, ಒಡ ಹುಟ್ಟಿದ ಸಂಬಂಧನೇ ಕತ್ತರಿಸ್ಕೊಂಡು ಹೋಗ್ತಿದ್ದೀನಿ. ಈ 2000 ರೂಪಾಯಿ ಋಣ ಬೇಕಾ ನನಗೆ? ಆಯ್ತು, ಹಣ ತಗೊಳಕ್ಕೆ ಇಷ್ಟ ಇಲ್ದಿದ್ರೆ ಬೇಡ. ಈ ಕಾರ್ಡ್ ಇಟ್ಕೊಳ್ಳಿ, ಈತ ನನ್ನ ಫ್ರೆಂಡ್ ಸೋಮಶೇಖರ್ ಅಂತ, ತುಂಬಾ ದೊಡ್ಡ ಮನುಷ್ಯ, ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಮಾಡ್ತಾನೆ. ಸಾವಿತ್ರಿಗೂ ವಿನೋತ್ರಿಗೂ ಯಾವುದೋ ಒಂದು ಕೆಲಸ ಕೊಡಿಸ್ತಾನೆ. ಇವನನ್ನ ನಿಮ್ಮ ಸ್ವಂತ ಅಣ್ಣ ಅಂದ್ಕೊಂಡ್ರು ಪರವಾಗಿಲ್ಲ.